ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಮಮತಾ ಸ್ನೇಹಿತರೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಸಣ್ಣ ಆಗಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹೌದು ಸಣ್ಣ ಆಗಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋದಲ್ಲಿ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಕುಡಿಯೋದ್ರಿಂದ ನಿಮ್ಮ ದೇಹದ ತೂಕವನ್ನು ನೀವು ಸುಲಭವಾಗಿ ಕಳ್ಕೊಬಹುದು ಸ್ನೇಹಿತರೆ ಹೌದು ದೇಹದ ತೂಕ ಕಡಿಮೆ ಆಗಬೇಕು ಅಂದರೆ ನಾವು ಎಕ್ಸಸೈಸ್ಗಳನ್ನ ಮಾಡ್ತೀವಿ ಆದರೆ ಅದರ ಜೊತೆಗೆ ನಮ್ಮ ದೇಹದ ಬೊಜ್ಜನ್ನು ಕರಗಿಸುವಂತಹ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ನ ಜಾಸ್ತಿ ಮಾಡುವಂತಹ ಆಹಾರಗಳನ್ನ ನಾವು ತಗೊಂಡ್ರೆ ಮಾತ್ರ ನಮ್ಮ ದೇಹದ ತೂಕವನ್ನ ನಾವು ತುಂಬ ಸುಲಭ ತುಂಬಾ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಈ ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸ್ತಿರುವಂತಹ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕಿಂದ ಇಂದ ಕೂಡ ನಮ್ಮ ಮೆಟಬಾಲಿಸಂ ಜಾಸ್ತಿ ಆಗುತ್ತೆ ನಮ್ಮ ದೇಹದ ಕೊಬ್ಬು ಕರಗುತ್ತೆ ನಮ್ಮ ದೇಹದಲ್ಲಿ ಇರುವಂತಹ ವಿಷಕಾರಿ ಅಂಶ ಎಲ್ಲ ಹೊರಗಡೆ ಹೋಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ದೇಹದ ತೂಕವನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಈ ಒಂದು ವೇಟ್ ಲಾಸ್ಟ್ ಡ್ರಿಂಕನ್ನು ನೀವು ಕುಡಿದ್ರೆ ಖಂಡಿತ ವೆಯ್ಟ್ ಲಾಸ್ ಆಗ್ತೀರಾ ದಯವಿಟ್ಟು ವೀಡಿಯೋವನ್ನು ಕೊನೆವರೆಗೂ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ಒಂದು ಇಂಚಷ್ಟು ಒಣ ಶುಂಠಿಯನ್ನು ತೊಗೊಂಡಿದ್ದೀನಿ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯವನ್ನು ತೊಗೊಂಡಿದ್ದೀನಿ ಒಣ ಶುಂಠಿ ನಮ್ಮ ದೇಹದ ಕೊಬ್ಬನ್ನು ಕರಗ್ಸೋದಕ್ಕೆ ಸಹಾಯ ಮಾಡುತ್ತೆ ಜೀರ್ಣಕ್ರಿಯೆಗೆ ಇದು ತುಂಬನೇ ಒಳ್ಳೆಯದು ಒಣಶುಂಠಿಯಿಂದ ನಾವು ನಮ್ಮ ದೇಹದ ತೂಕವನ್ನ ತುಂಬಾ ಮಾಡ್ಕೋಬಹುದು ಹಾಗೆ ಜೀರಿಗೆಯನ್ನು ಕೂಡ ನಾವು ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಬಳಸಬಹುದು ಯಾಕೆಂದ್ರೆ ಇದರಿಂದ ನಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆಗತ್ತೆ ಜೊತೆಗೆ ನಮ್ಮ ಹಸಿವನ್ನ ಇದು ನಿಯಂತ್ರಣದಲ್ಲಿ ಇಡತ್ತೆ ಇದನ್ನ ಸೇವಿಸೋದ್ರಿಂದ ತುಂಬಾ ಬೇಗ ಹಸಿವು ಆಗೋದಿಲ್ಲ ಅದರಿಂದ ನಾವು ಹೆಚ್ಚು ಸೇವಿಸೋದನ್ನ ನಿಯಂತ್ರಣ ಮಾಡಬಹುದು ಹಾಗೆ ನಾವು ಧನ್ಯವನ್ನ ಕೂಡ ತಗೊಂಡಿದ್ದೀವಿ ದೇಹದ ತೂಕವನ್ನ ಕಡಿಮೆ ಮಾಡೋದ್ರಲ್ಲಿ ಜೀರಿಗೆ ಮತ್ತೆ ಧನ್ಯ ಎರಡೂ ಕೂಡ ಒಂದೇ ರೀತಿಯ ಗುಣಗಳನ್ನು ಒಳಗೊಂಡಿದೆ ಅನ್ಬೋದು ಇದರಲ್ಲಿ ಮೆಗ್ನೀಷಿಯಮ್ ಇದೆ ವಿಟಮಿನ್ ಬಿ ಇದೆ ಫೋಲಿಕ್ ಆ್ಯಸಿಡ್ ಇದೆ ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಇವೆರಡೂ ಕಂಟ್ರೋಲ್ ಮಾಡುತ್ತೆ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ ಕೆಟ್ಟ ಕೊಬ್ಬನ್ನ ಕರಗಿಸುತ್ತೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ ಜೀರ್ಣಕ್ರಿಯೆ ಸರಿಯಾಗಿ ಅಂದರೆ ನಮ್ಮ ದೇಹದ ತೂಕ ಹೆಚ್ಚಾಗುತ್ತೆ ಯಾಕೆಂದ್ರೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸೇರ್ತಾ ಇರೋದಿಲ್ಲ ಆದರೆ ಜೀರ್ಣಕ್ರಿಯೆ ಸರಿಯಾಗಿ ಆದರೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ಒದಗುತ್ತೆ ಅದರಿಂದ ಜೀರಿಗೆ ಮತ್ತು ಧನ್ಯ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಕಾರಿ ಅನ್ಬೋದು ಈಗ ಈ ಲಾಸ್ ಡ್ರಿಂಕನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ಹಾಕಿ ಇದು ಬಿಸಿ ಆಗೋವರೆಗೂ ನಾವು ಕಾಯಬೇಕು ಇದು ಬಿಸಿಯಾಗಿದ್ದ ನಂತರ ನಾವೇನು ಶುಂಠಿ ಧನಿಯಾ ಮತ್ತು ಜೀರಿಗೆನ ತೊಗೊಂಡಿದ್ವಿ ಅದನ್ನು ಈ ರೀತಿ ಪೌಡರ್ ಮಾಡಿಕೊಂಡು ಈ ನೀರಿಗೆ ಹಾಕ್ಕೊಳ್ಬೇಕು ಇದರಿಂದ ನಮ್ಮ ದೇಹದಲ್ಲಿ ಕೆಟ್ಟ ವಿಷಕಾರಿ ಅಂಶಗಳನ್ನು ಕೂಡ ಇದು ಹೊರಗಡೆ ಹಾಕುತ್ತೆ ಜೊತೆಗೆ ತುಂಬ ಕ್ಯಾಲೋರಿಸನ್ನ ಬರ್ನ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ಬೋದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ಆಗಿಲ್ಲ ಅಂತಂದರೆ ನಾವು ಕ್ಯಾಲೋರೀಸ್ನ ಬರ್ನ್ ಮಾಡೋದು ತುಂಬ ಕಷ್ಟ ನಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆದರೆ ನಾವು ತುಂಬ ಬೇಗ ಕ್ಯಾಲೋರೀಸ್ನ ಬರ್ನ್ ಮಾಡ್ಬೋದು ಅದಕ್ಕೆ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕು ಇದರಲ್ಲಿ ಬಳಸಿರುವಂಥ ಇಂಗ್ರೀಡಿಯೆಂಟ್ಸ್ ತುಂಬ ಸಹಾಯ ಮಾಡುತ್ತೆ ಅನ್ಬೋದು ಮತ್ತು ಇದಕ್ಕೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣ ಕೂಡ ಅಷ್ಟೇ ನಮ್ಮ ದೇಹದ ಕೆಟ್ಟ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಕೊಳ್ಬೇಕು ನಂತರ ಇದನ್ನು ಒಂದು ಮೂರು ನಿಮಿಷಗಳ ಕಾಲ ಕುದಿಸ್ಕೊಬೇಕು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಆಗ ಈ ಎಲ್ಲಾ ಪದಾರ್ಥಗಳಲ್ಲಿ ಇರುವಂತಹ ಔಷಧಿಯ ಗುಣಗಳು ನೀರಿನಲ್ಲಿ ಬಿಟ್ಕೊಂಡಿರುತ್ತೆ ಮೂರ್ ನಿಮಿಷ ಕುದಿಸಿದ ನಂತರ ಇದನ್ನ ಸೋಸ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕೋಬೇಕು ನಿಂಬೆಹಣ್ಣಿನ ರಸ ಹಾಕಿದಂಥ ವಿಡಿಯೋ ಇಲ್ಲಿ ಮಿಸ್ ಆಗಿದೆ ನೋಡಿ ನಿಂಬೆಹಣ್ಣಿನ ರಸ ಹಾಕಿದ ನಂತರ ಅದರ ಬಣ್ಣ ಚೇಂಜ್ ಆಗಿದೆ ನಿಂಬೆಹಣ್ಣಿನ ರಸ ಕೂಡ ನಮ್ಮ ದೇಹದ ಕೊಬ್ಬನ್ನು ಕರಗಿಸುತ್ತೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಜೀರ್ಣಕ್ರಿಯೆಗೆ ಒಳ್ಳೆಯದು ಸ್ನೇಹಿತರೆ ಈ ಒಂದು ಡ್ರಿಂಕನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು ಸ್ವಲ್ಪ ಬೆಚ್ಚಿಗಿದ್ದಾಗಲೇ ಕುಡೀರಿ ತುಂಬ ರುಚಿಯಾಗೂ ಕೂಡ ಇರುತ್ತೆ ಇಡೀ ದಿನ ಫ್ರೆಶ್ ಆಗಿ ಎನರ್ಜಿಟಿಕ್ಕಾಗಿ ಇರಬಹುದು ಹಾಗೆ ತುಂಬ ಬೇಗ ಸಣ್ಣ ಕೂಡ ಆಗಬಹುದು ಸ್ನೇಹಿತರ ಇದನ್ನು ನೀವು ಮೂವತ್ತು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಕುಡಿಬೇಕು ಆಗ ತುಂಬ ಒಳ್ಳೆ ಅನ್ನು ನೀವು ಪಡ್ಕೋಬಹುದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ದೇಹದ ಕೊಬ್ಬನ್ನು ನೀವು ತುಂಬ ಬೇಗ ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ನೀವು ಕುಡಿಬಹುದು ಈ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ನೀವು ಪ್ರತಿದಿನ ಬೆಳಿಗ್ಗೆ ಕುಡಿಯೋದ್ರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಜೊತೆಗೆ ನೀವು ತಿನ್ನುವಂಥ ಆಹಾರದ ಮೇಲೆ ಸ್ವಲ್ಪ ನಿಗವನ್ನು ವಹಿಸಬೇಕು ಎಷ್ಟು ತಿಂತೀನಿ ಯಾವುದನ್ನು ತಿಂತೀನಿ ಅಂತ ಸ್ನೇಹಿತರೆ ಇದೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಕ್ಕೆ ಪ್ರಯತ್ನಿಸಿದ್ರೆ ಖಂಡಿತ ದೇಹದ ತೂಕವನ್ನು ತುಂಬ ಬೇಗ ಕಡಿಮೆ ಮಾಡ್ಕೋಬಹುದು ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ವೆಯ್ಟ್ ಲಾಸ್ ಡ್ರಿಂಕ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು